ಟ್ರಕ್ನವರೆಲ್ಲ ಇವತ್ತು ಟ್ರಿಪ್ಗೆ ಹೋಗ್ತಾರೆ ಅನ್ಸುತ್ತೆ. ಟ್ರಕ್ ಅವರು ಟ್ರಿಪ್ ಸ್ಟಾರ್ಟ್ ಅದ ಮಾಡ್ತೀನಿ ಅಂದರೆ ಅದು ರೆಕ್ಟಿಫೈ ಮಾಡೋಕ್ಕೂ ಆಗೋದಿಲ್ಲ, ಟೈಮ್ ಇರೋಲ್ಲ ಅಷ್ಟು. ಸೊ ಗೈಸ್, ಹೆಂಗೆ ಅನ್ನಿಸ್ತು ನಿಮಗೆ 360 ಕ್ಯಾಮ್ರಾದ ವ್ಯೂ ಇಷ್ಟ ಆಯ್ತಾ, ಏನು ಕತೆ ಕಮೆಂಟ್ ಮಾಡಿ. ಓಕೆನಾ, ಒಂಚೂರು ಲೋಟ ಎತ್ಕೊಳ್ಳಪ್ಪ, ಎರಡು ಕೈ ಇಟ್ಕೊಂಡಿದ್ದೀನಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ನೋಡಿ, ಇಲ್ಲೊಂದು ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಇನ್ನೂ ಒಂದು ಬ್ಯಾಗ್ ಇದೆ. ಸೊ ಅದು ಸ್ವಲ್ಪ ದೊಡ್ಡ ಬ್ಯಾಗ್. ಓಕೆ, ನಾನು ಮ್ಯಾಕ್ಸಿಮಮ್ ಎಲ್ಲ ಲಗೇಜ್ ಅದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ಆಲ್ರೆಡಿ ಹೇಳಿದ್ದೆ ಇವತ್ತು ಅಫಿಷಿಯಲ್ ಸ್ಟಾರ್ಟ್ ಅನ್ನೋಕ್ಕಾಗಲ್ಲ ಟ್ರಿಪ್ಗೆ, ಕೈಂಡ್ ಆಫ್ ಎ ಸ್ಟಾರ್ಟ್ ಟ್ರಿಪ್ಗೆ. ಓಕೆನಾ, ಏನಕ್ಕೆ ಹಿಂಗೆ ಹೇಳ್ತೀನಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಟ್ರಿಪ್ಪು ಹೊರಡ್ತಾ ಇದ್ದೀವಿ ಫೈನಲಿ ನಮ್ಮ ನೆಕ್ಸಾನಲ್ಲಿ. ಎಷ್ಟೋ ತಿಂಗಳಿಂದ ಅನ್ಕೋತಾ ಇದ್ದಿದ್ದು ಹೋಗ್ಬೇಕು ಹೋಗ್ಬೇಕು ಅಂತ. ಇದಕ್ಕೆ ಮುಂಚೆ ಮಾಡಿದ್ದ ಎರಡು ಪ್ಲ್ಯಾನ್ ಆಲ್ರೆಡಿ ಕ್ಯಾನ್ಸಲ್ ಕೂಡ ಆಗಿತ್ತು, ಬಟ್ ಫೈನಲಿ ಯಾವುದೋ ಒಂದು ಪ್ಲ್ಯಾನ್ ಸಕ್ಸಸ್ ಆಗಿದೆ. ಸೊ ಹೊರಡೋಣಂತೆ ಬನ್ನಿ. ಇದು ಬಂದ್ಬಿಟ್ಟು ನನ್ನ ಲ್ಯಾಪ್ಟಾಪ್ ಮತ್ತು ಬೇಕಾಗಿರೋ ಗ್ಯಾಜೆಟ್ಸ್ ಇರೋದು, ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ ಇರಲಿ, ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ. ಸೊ ಅಲ್ಲಿ ಇಲ್ಲಿ ಫೋಟೋಸ್ ಗೀಟೋಸ್ ಕ್ಲಿಕ್ ಮಾಡಬೇಕು ಅಂದರೆ ಮಮ್ಮಿ ಡ್ಯಾಡಿದು ಬೇಕಾಗುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ಬ್ಯಾಗು ಈ ನಮ್ಮ ಬ್ಯಾಗು ನೋಡ್ರಿ, ಇಷ್ಟಿದೆ ಅಂತ. ಫುಲ್ ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನಿದೆ, ಕೆಪಾಸಿಟಿನೇ ತುಂಬಿಸ್ಬಿಟ್ಟಿದ್ದಿದ್ದಾರೋ. ಸೊ ನಮ್ಮ ಲಗೇಜ್ ನೋಡಿ ಎಷ್ಟೊಂದಿದೆ ಅಂತ. ಆ್ಯಂಡ್ ಯಾಕೋ ಕಾರು ಸಾಕಾಗೋದಿಲ್ಲ, ಇವೆಲ್ಲನೂ ತುಂಬೋದಕ್ಕೆ ಅಂತ ಅನಿಸ್ತೈತೆ, ಅಷ್ಟೊಂದಿದೆ. ಆ್ಯಂಡ್ ಬರಬೇಕಾದ್ರೆ ಇನ್ನೂ ಸ್ವಲ್ಪ ಲಗೇಜ್ ಆಗೋ ಚಾನ್ಸಸ್ಗಳಿದ್ದಾವೆ, ಎಲ್ಲಿ ಇಟ್ಕೊಳ್ಳೋದಾಗಿಲ್ಲ. ಓಕೆ, ಸೊ ಗೈಸ್ ಹೊರಡ್ತಾ ಇದ್ದೀವಿ, ಇಲ್ಲಿಂದ ನಮ್ಮ ಪಯಣ ಅಫಿಷಿಯಲ್ಲಾಗಿ ಶುರುವಾಗುತ್ತೆ. ನಾನು, ಡ್ಯಾಡಿ, ಮಮ್ಮಿ. ಓಕೆ, ಸೊ ಗೈಸ್ ಸದ್ಯಕ್ಕೆ ನೈಸ್ ರೋಡ್ ಹತ್ತಿದ್ದೀವಿ. ಸೊ ಆ್ಯಸ್ ಯೂಶ್ವಲ್ ಸೇಮ್ ರೂಟು, ನಮ್ಮ ತೋಟದ ಮನೆಗೆ ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಫಸ್ಟ್ ಪ್ಲ್ಯಾನು. ಸೊ ಇವತ್ತು ವೀಕೆಂಡು, ಸ್ಯಾಟರ್ಡೆ, ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು ಯೂಶ್ವಲ್ ಆಗಿ ಸ್ಯಾಟರ್ಡೆ. ಸೊ ಈ ವೀಕೆಂಡು, ಈ ರಜೆ ಟೈಮಲ್ಲಿ ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಆಗಿಬಿಡುತ್ತೆ, ಅದರಲ್ಲೂ ಇತ್ತೀಚೆಗೆ ಯಾವ ಲೆವೆಲಿಗೆ ಜನ ಆಗಿಬಿಟ್ಟಿದ್ದಾರೆ ಟೂರಿಸ್ಟ್ ಸ್ಪಾಟಲ್ಲಿ ಅಂತ. ಸೊ ಹಾಗಾಗಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ನಾವು ಪ್ಲ್ಯಾನು. ವೀಕೆಂಡು ಏನು ಫ್ರೀ ಇದ್ವಿ, ಏನು ಕೆಲಸ ಇಲ್ಲ. ಸೊ ಹೋಗ್ಬಿಟ್ಟು ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಎರಡು ದಿನ ಸ್ಟೇ ಆದಂಗೆ ಆಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಟ್ರಿಪ್ನು ಕಂಟಿನ್ಯೂ ಮಾಡ್ಬೋದು ಮಂಡೆಯಿಂದ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಸದ್ಯಕ್ಕೆ ಇವತ್ತಿರೋದು ಅದೇ ಪ್ಲ್ಯಾನು, ಆ್ಯಂಡ್ ಸೇಮ್ ರೋಡ್ಸು, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಹೇಳಿದ್ನಲ್ಲ ಗೈಸ್, ಇವತ್ತು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು. ಸೊ ನೋಡ್ರಿ, ಆಲ್ಮೋಸ್ಟು ಆ್ಯಕ್ಚುಲಿ ಇವಾಗಲೇ ಕಾರ್ಗಳು ಕಾಣಿಸ್ತಾರದು ನಮ್ಮ ಲೆಫ್ಟಲ್ಲಿ, ಫುಲ್ಲು ಬರೀ ಟ್ರಕ್ಗಳೇ ಇದ್ದಾವೆ. ಎಲ್ಲ ಟ್ರಕ್ನವರೆಲ್ಲ ಇವತ್ತು ಟ್ರಿಪ್ಗೆ ಹೋಗ್ತಾರೆ ಅನ್ಸುತ್ತೆ, ಟ್ರಕ್ಕವರು ಟ್ರಿಪ್ಗೆ ಹೋಗ್ತಾರೆ, ಏನು ತ್ರಾಸ ಬಂದ್ಬಿಡ್ತು ನೋಡ್ರಿ. ಇಲ್ಲೆಲ್ಲ ಫುಲ್ ಟ್ರಕ್ಕೆ, ಅದೇನೋ ಸ್ಟಾಪೇ ಆಗಿಬಿಟ್ಟಿದೆ, ಸದ್ಯ ನಮ್ಮದು ಮೂವ್ ಆಗ್ತಿದೆ. ಹೈವೇ ಐ ಮೀನ್ ಯಾವ ಲೆವೆಲಿಗೆ ಜಾಮ್ ಆಗಿಬಿಟ್ಟಿದೆ, ಫುಲ್ ಏನು ಬಂಪರ್ ಟು ಬಂಪರ್ ಟ್ರಾಫಿಕ್ ಲೆವೆಲಿಗೆ ಜಾಮ್ ಆಗಿಬಿಟ್ಟಿದೆ. ಎಲ್ಲೋ ಎಷ್ಟೋ ಕಡೆ ಸ್ಟಾಪ್ ಮಾಡಿಬಿಟ್ಟು ಇದ್ದೀವಿ ಈ ಹೈವೇನಲ್ಲಿ. ಸೊ ಅಲ್ಲಿ ಸರ್ವಿಸ್ ರೋಡ್ ಏನಿದೆ, ಆ ಸರ್ವಿಸ್ ರೋಡಲ್ಲಿ ಹೋಗ್ತಾರಲ್ಲ ಅವರೇ ನಮ್ಗಿಂತ ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಅಲ್ಲೇ ವೆಹಿಕಲ್ಸ್ಗಳಿಲ್ಲ. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಜನನೋ ಜನ ಗಾಡಿಗಳು, ಕಮಿಂಗ್ ಕಾರೋ ಕಾರುಗಳು. ಸೊ ಗೈಸ್, ದಿಸ್ ಈಸ್ ಹಾಸನ್ ಹೈವೇ ನಿಮಗೆಲ್ಲರಿಗೆ. ಸೊ ಗೈಸ್, ಹಂಗೆ ಒಂದು ಚಿಕ್ಕದಾಗಿ ಒಂದು ಸ್ಟಾಪ್ ಹಾಕಿದ್ದೆ ಹೈವೇನಲ್ಲಿ. ಸೊ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು 360 ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದೆ, ಬಟ್ ಯಾವುದನ್ನು ಉಪಯೋಗಿಸೋಕ್ಕಾಗಲಿಲ್ಲ, ಬಿಕಾಸ್ ಏನೋ ಪ್ರಾಬ್ಲಮ್ ಆಗಿತ್ತು SD ಕಾರ್ಡ್ ಏನಾರ ಅಂತ. ಸೊ ಇವತ್ತು ತಂದಿದ್ದೀನಿ 360 ಕ್ಯಾಮ್ರಾನ, ಟ್ರೈ ಮಾಡೋಣ ಇಲ್ಲಿಂದಲೇ. ಓಕೆನಾ, ಸುಮ್ಮನೆ ಟ್ರಿಪ್ ಸ್ಟಾರ್ಟ್ ಅದ ಮಾಡ್ತೀನಿ ಅಂದರೆ ಅದು ರೆಕ್ಟಿಫೈ ಮಾಡೋಕ್ಕೂ ಆಗೋದಿಲ್ಲ, ಟೈಮ್ ಇರೋಲ್ಲ ಅಷ್ಟು. ಅಕಸ್ಮಾತ್ ಏನೋ ಪ್ರಾಬ್ಲಮ್ ಕೊಟ್ಟರೆ ಇಲ್ಲೇ ಫಾರ್ಮ್ ಹೌಸ್ಗೆ ಹೋಗ್ತೀವಲ್ಲ, ಸೊ ಅಲ್ಲೇ ಏನಾದ್ರೂ ಮಾಡ್ಬೋದು. ತ್ರೀ 360 ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂದರೆ ಇವಾಗ ಗೋಪ್ರೋನ ಈ ಥರ ಮೌಂಟ್ ಮಾಡಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ನೀವು ನಮ್ಗೆ ಫೀಡ್ಬ್ಯಾಕ್ ಕೊಡಬೇಕು ಇವಾಗ, ಸೊ ಯಾವ ಥರ ಇದೆ ಅಂತ. ನೆಕ್ಸ್ಟು ಇವಾಗ ಈ ಟ್ರಿಪ್ಪಲ್ಲಿ ಈ ಥರ ಮೌಂಟ್ ಮಾಡಿಕೊಂಡು ಹೆಡ್ ಮೌಂಟ್ ಮಾಡಿ ವ್ಲಾಗ್ ಮಾಡ್ಲಾ, ಈ ಆ್ಯಂಗಲ್ ನಿಮಗೆ ಇಷ್ಟ ಆಗುತ್ತಾ, ಕರೆಕ್ಟಾಗಿರುತ್ತಾ, ವ್ಯೂ ನೋಡ್ಬೋದು, ನಾವು ಮಾತು ಆಡ್ಬೋದು, ಸೊ ಇದು ಬೆಟರ್ ಅಂತೀರಾ ಇಲ್ಲ ಅಂತ ಹೇಳಿದ್ರೆ, ಕಾರ್ ವ್ಯೂಗೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಹೆಡ್ ಮೌಂಟ್ ಮಾಡಿದ್ರೆ. ನಾರ್ಮಲ್ ನೀನು ನಾರ್ಮಲ್ ಕ್ಯಾಮ್ರಾ ಇಲ್ಲ, ನಾನು ಫೋನಲ್ಲಿ ವ್ಲಾಗ್ ಮಾಡ್ತೀನಲ್ಲ, ಸೊ ಅದೇ ಬೆಟರು ಅಂತ ಹೇಳ್ತೀರಾ. ಸೊ ಈ ವ್ಲಾಗಲ್ಲಿ ನೀವೆಲ್ಲ ಕಮೆಂಟ್ ಮಾಡಿದ್ರೆ ನನಗೆ ನೆಕ್ಸ್ಟು ಏನು ಮಾಡಬೇಕು, ಏನು ಬಿಡಬೇಕು ಅಂತ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಐ ಹೋಪ್ ಕರೆಕ್ಟಾಗಿದೆ ಆ್ಯಂಗಲ್ಲು ಅಂತ ಎಲ್ಲ ನೋಡಿ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೆಲ್ಲೇ ತಿರುಗಿದ್ರು ಏನೇ ನೋಡಿದ್ರು ನಿಮಗೂ ಕಾಣ್ತಿರುತ್ತೆ ನೋಡಿ. ಇವಾಗ ನೆಕ್ಸ್ಟು ನಾನು ನಮ್ಮ 360 ಕ್ಯಾಮ್ರಾನಲ್ಲೂ ತೋರಿಸ್ತೀನಿ ನಿಮಗೆ ವ್ಯೂ ಯಾವ ಥರ ಕಾಣುತ್ತೆ ಅಂತ. 360 ಕ್ಯಾಮ್ರಾ ಇಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್.
ನಾನೇನು ಅನ್ಕೊಂಡಿದ್ದೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಆ ಥರ ಏನು ಆಗ್ತಾ ಇಲ್ಲ. ಇವಾಗ ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ ಇರಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ, ಒಳ್ಳೊಳ್ಳೆ ಶಾರ್ಟ್ಸ್ ತೊಗೊಬೋದು ಅಂದ್ಕೊಂಡೆ. ಲಾಸ್ಟ್ ಟೈಮ್ ಫ್ಲಾಪ್ ಆಗಿಬಿಡ್ತು, ಲಾಸ್ಟ್ ಟೈಮ್ ಮಾತ್ರ ಫ್ಲಾಪ್ ಆಗಿದ್ದಕ್ಕೆ ಈ ಸರಿ ಒಂದು ಸ್ವಲ್ಪ ಹಂಗಾಗುತ್ತೇನೋ ಅನ್ನೋ ಒಳಗಡೆ ಭಯ ಇದೆ. ಸೊ ಬಟ್ ಸದ್ಯಕ್ಕಂತೂ ಏನೂ ಆಗ್ತಾಯಿಲ್ಲ, ಗುಡ್ ಟು ಗೋ. ಗೈಸ್ ಹೆಂಗ ಅನಿಸ್ತು ನಿಮಗೆ 360 ಕ್ಯಾಮ್ರಾದ ವ್ಯೂ, ಇಷ್ಟ ಆಯ್ತಾ, ಏನು ಕತೆ ಕಮೆಂಟ್ ಮಾಡಿ. ಓಕೆನಾ? ಓಕೆ. ಸೊ ಗೈಸ್ ಸದ್ಯಕ್ಕೆ ಚಂದ್ರಪಟ್ಟಣಕ್ಕೆ ಬಂದುಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಎಲ್ಲೂ ಮಧ್ಯದಲ್ಲಿ ಸ್ಟಾಪ್ ಮಾಡಿದಾಗ ಒಂದು ಟೀ ಬ್ರೇಕ್ ಕೂಡ ಮಾಡಲಿಲ್ಲ, ಸೀದಾ ಚಂದ್ರಪಟ್ಟಣಕ್ಕೆ ಬಂದಿದ್ದೀನಿ. ಏನು ಬಿಸಿಲು ಹೊಡಿತಾ ಇದೆ ನೋಡಿ. ಅವಲೇ ಬರಬೇಕಾದ್ರೆ ಫುಲ್ ಸಮಾಧಾನವಾಗಿತ್ತು ವೆದರು. ನಮ್ಮದೊಂದು ರೆಗ್ಯುಲರ್ ಜಾಗ ಇದೆ, ಸೊ ಅಲ್ಲೇ ಹೋಗೋಣ ಅಂತ. ಇವತ್ತು ತಿಂಡಿಯಲ್ಲಿ ಚೇಂಜು. ಸೊ ನೋಡಿ, ಸೆಟ್ ದೋಸೆ ತೊಗೊಂಡಿದ್ದೀನಿ. ತಿಂಡಿ ಎಲ್ಲ ಮುಗೀತು ಗೈಸ್, ಚೆನ್ನಾಗಿತ್ತು. ನಮ್ಮ ತಿಂಡಿ ನಮ್ಮ ಮನೆಯಲ್ಲಿ ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್, ಅವ್ರು ದುಡ್ಡು ಖರ್ಚು ಆಗ್ಬಾರ್ದು, ಬಾಟ್ಲ್ ಎಲ್ಲ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಯೂಸ್ ಎಲ್ಲ ಟ್ರಿಪ್ ಮಾಡ್ಬೇಕಾದ್ರೆ ಬಾಟ್ಲ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ, ಬಟ್ ನಮ್ಮ ಮಮ್ಮಿ ಡ್ಯಾಡಿ ಇದ್ದಾಗ ಕನ್ಸರ್ನ್ ಜಾಸ್ತಿ, ಎಲ್ಲಿ ದುಡ್ಡು ಉಳ್ಸೋಕ್ಕಾಗುತ್ತೆ ಅಲ್ಲಿ ಉಳ್ಸೋಣ. ಇಂಡಿಯನ್ ಪೇರೆಂಟ್ಸ್ ದುಡ್ಡು ಕೊಡಬೇಕು ಅಂತ. ಓ, ನಮ್ಮ ಮಮ್ಮಿಗೆ ದುಡ್ಡು ಕೊಟ್ಟು ವಾಟರ್ ಬಾಟ್ಲ್ ತೊಗೊಬೋದು, ಅದನ್ನೇ ಮರ್ತು ಬಿಟ್ಟಿದ್ದಾರೆ. ನೀರೆಲ್ಲ ಕಡೆ ಬೇರೆ ಟೇಸ್ಟ್ ಇರುತ್ತೆ ಅಂತ ಮನೆಯಿಂದ ನೀರು ತರ್ತಾರದು. ಸೊ ಗೈಸ್, ಫೈನಲಿ 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 ಬಂದು ರೀಚ್ ಆಗಿದ್ದೀವಿ ನಮ್ಮ ತೋಟದ ಮನೆಗೆ. ನೋಡಿ, ಗಿಡಗಳು ಬೆಳೆದು, ಲಾಸ್ಟ್ ಟೈಮ್ ಬಂದಾಗಲೂ ಅದೇ ನೋಟಿಸ್ ಮಾಡಿದ್ದು, ಹುಲ್ಗಳು ಜಾಸ್ತಿ ಬೆಳೆದ್ಬಿಟ್ಟು ಎಂಟ್ರೆನ್ಸಲ್ಲಿ ಹುಲ್ಲೇ ವೆಲ್ಕಮ್ ಮಾಡ್ತಿದೆ ನಮ್ಮನ್ನು. ಹೆಣ್ಣು ನೋಡಿರಿ, ನಿಮ್ಮ ಗಾಡಿ ಹೆಣ್ಣು, ನಮ್ಮ ನೆಕ್ಸಾನು ಈ ಪಾರ್ಕಿಂಗಲ್ಲಿ ನಿಂತು ಸುಮಾರು ತಿಂಗಳುಗಳು ಆಗೋಗ್ಬಿಟ್ಟಿತ್ತು, ಬಂದೇ ಇಲ್ಲ ನಾನು. ಆ್ಯಂಡ್ ಇವತ್ತು ಈ ಸರಿ ಬಂದಿರೋದು, ನಾವು ಸ್ವಲ್ಪ ಗ್ಯಾಪ್ ಆದಮೇಲೆ ಬಂದಿದ್ದೀವಿ. ಸೊ ಹಾಗಾಗಿ ಬರೀ ಮನೆ ಕ್ಲೀನಿಂಗೇ ನಡೀತಾ ಇದೆ, ಅಲ್ಲಿ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಂದ ತಕ್ಷಣ ಆ್ಯಸ್ ಯೂಶ್ವಲ್ ಪ್ರತಿ ಸರಿ ಮಾಡೋ ಥರನೇ ಮೊದಲು ಮಾಡ್ತಿರೋ ಕೆಲಸನೇ ನೋಡಿರಿ. ನನ್ನ ಅಂಗಡಿ ಹಾಕ್ಕೊಂಡಿದ್ದೀನಿ ಫುಲ್ಲು. ಸೊ ಚಾರ್ಜ್ಗೆ ಹಾಕಿದ್ದೀನಿ ಗ್ಯಾಜೆಟ್ಸ್ ಎಲ್ಲ, ನನ್ನ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬಿಕಾಸ್ ಹೇಳೋಕ್ಕಾಗಲ್ಲ ಯಾವಾಗ, ಗೊತ್ತಲ್ಲ ನಿಮಗೆ ಯಾವ ಲೆವೆಲಿಗಿದೆ ನನ್ನ ಲಕ್ಕು ಈ ಫೈಲ್ ಸ್ವಿಚ್ಚಿದಲ್ಲಿ ಅಂದರೆ, ಏನಾದರೂ ಒಂದೊಂದು ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತೇನು ಕೊಟ್ರಿ, ಬಂದಿದೆಯಾ ಇಲ್ವಾ ಅಂತ ನೋಡಕ್ಕ? ನಮ್ಮ ಮಮ್ಮಿ ನೋಡಿ ಫಸ್ಟ್ ತಗೊಂಡ್ಬಂದ್ಬಿಟ್ಟು ನನಗೆ ಕೊಟ್ಟಿದ್ದಾರೆ. ಒಂಚೂರು ಇಲ್ಲಿ ಲೋಟ ಎತ್ಕೊಳಪ್ಪ, ಎರಡು ಕೈ ಇಟ್ಕೊಂಡಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಇವತ್ತು ಸ್ಪೆಷಲ್ ಅಂತ ಹೇಳೋದಲ್ಲ, ಸೊ ಮನೆಯಲ್ಲಿ ಮಟನ್ ಸಾರು ಮಾಡ್ತಾವ್ರೆ. ಇಲ್ಲಮ್ಮ ಬೇಯ್ಬೇಕಿನ್ನ. ಹೌದಾ? ತಿನ್ನಿ ಹೇಳಿ. ಸೊ ಗೈಸ್, ಊಟ ಮಾಡಿಬಿಟ್ಟು ಅವಲೇ ತೋರಿಸಿದ್ನಲ್ಲ, ನೆಕ್ಸ್ಟ್ ಇದೇ ನಿದ್ದೆ ಆಗ್ಬಿಡ್ತು. ಸೊ ರಾತ್ರಿ ಲೇಟಾಗಿ ಬರೀ ಮಲಗಿದ್ದೆ, ಪ್ಯಾಕಿಂಗ್ ಅದು ಇದು ಅಂತ, ಬೆಳಗ್ಗೆ ಬೇಗ ಎದ್ದಿದ್ದೆ ಹೊರಡಬೇಕು ಅಂತ. ಏನು ನಿದ್ದೆ ಬಂತು ಅಂತೀರಾ, ಹೊಟ್ಟೆ ಹೊಟ್ಟೆ ಊಟ ಬಿದ್ದ ಮೇಲೆ ಫುಲ್ಲು ನಿದ್ದೆ. ಯಾರಮ್ಮ ನಗ್ತಾ ಇದ್ದೀರಾ? ನಾನು ಏನು ಹೇಳಿದ್ರು, ನಮ್ಮ ಮಮ್ಮಿ ನೋಡಿ ಫುಲ್ ನಗ್ತಾ ಇರೋ. ಆ್ಯಕ್ಚುಲಿ ಫುಲ್ ಕೆಲಸ ಅಂದರೆ ಕೆಲಸ, ಇವಾಗ ಕ್ಲೀನಿಂಗ್ ಇತ್ತು. ಏನಮ್ಮ? ಹಾಂ, ಇವತ್ತು ಮಾಡಿದೆ, ಒಂಚೂರು ಮಮ್ಮಿಗೆ ಹೆಲ್ಪ್ ಮಾಡಿದೆ. ಪಾಪ ಒಬ್ಬರಿಗೆ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ಮಮ್ಮಿ ಬೈಕೊಂಡವರು, ಆಮೇಲೆ ನನ್ನ ಮೇಲೆ ಎಲ್ಲ ಬಿಟ್ಬಿಟ್ಟವ್ರೆ ಅಂತ. ಬಿಕಾಸ್ ಕ್ಲೀನಿಂಗ್ ಅಂದರೆ ಫ್ರೆಂಡ್ಗಳ ಜೊತೆ ಇದ್ದಾಗ ಹೆಂಗಮ್ಮ ಹೇಳ್ರಿ, ಕೆಲಸ ಮಾಡಕ್ಕೆ ಟೈಮ್ ಕೂಡ ಬರುತ್ತೆ, ನಮ್ಗೆ ಬೇರೆದಕ್ಕೆ ಟೈಮ್ ಇರಲ್ಲ. ಏನಕ್ಕೆ ಗೈಸ್, ಏನಕ್ಕೆ? ಹೌದು, ಕರೆಕ್ಟ್. ಸೊ ಏನಕ್ಕೆ ಟೈಮ್ ಸಿಗಲ್ಲ, ಐ ಮೀನ್ ಟೈಮ್ ಸಾಕಾಗಲ್ಲ ಹೇಳಿ ನಮ್ಗೆ, ಕಮೆಂಟ್ ಮಾಡಿ ನೋಡೋಣ. ಇದೊಂಥರ ಗೆಸ್ಟ್ ಹೌಸ್ ಥರ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ವಾ ನಾವು, ನಿಜ ಗೂಡು ಕಟ್ಬಿಟ್ಟಿದ್ದೀವಿ ಇಲ್ಲಿ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದು ಗೂಡು ಕಟ್ಟೋದು ಕಟ್ಬಿಟ್ಟು ಸುಮ್ಮನೆನೂ ಇರಲ್ಲ, ಅಲ್ಲೆಲ್ಲ ಕುತ್ಕೊಂಡಿದ್ರೆ ಬಂದ್ಬಿಟ್ಟು ಕಚ್ತಾವೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಡ್ಯಾಡಿ ಎಲ್ಲ ಕಚ್ಚಿಸ್ಕೊಂಬಿಟ್ಟಿದ್ದಾರೆ, ಅದಕ್ಕೆ ಈ ಗೂಡನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಹೋಗಲಿ ಅಂತ. ನೋಡ್ರಿ, ಇಲ್ಲಿ ಬಂತು ಒಂದು, ನೋಡ್ರಿ ಇಲ್ಲಿದೆ. ಸದ್ಯಕ್ಕಿಲ್ಲ, ಒಂದು ಹಾರೋಯ್ತು ಒಂದು. ಸೊ ಲಾಸ್ಟ್ ಟೈಮ್ ಡ್ಯಾಡಿಗೆ ಆಲ್ಮೋಸ್ಟ್ ಎಷ್ಟು ಕಡೆ ಅಮ್ಮ ಕಚ್ಚಿದ್ದು? ಎಲ್ಲ ಕಡೆ ಕಚ್ಬಿಟ್ಟಿತ್ತಲ್ಲ.
ಅದೇನ್ ಬರೀ ಮೋಟರ್ ಆನ್ ಮಾಡಕ್ ಹೋಗಿದ್ದೆ, ಈ ಜಾಗದಲ್ಲಿ ಈ ಮೀಟರ್ ಬೋರ್ಡ್ ಇದೆಲ್ಲ ಇಲ್ಲಿ ತುಂಬ್ಕೊಂಡ್ ಐ ಮೀನ್ ಗೂಡ್ ಕಟ್ಟಿತ್ತು. ಆನ್ ಮಾಡಕ್ ಹೋಗ್ಬೇಕಾದ್ರೆ ಅದೇನೋ ಆನ್ ಆಗ್ತಿರ್ಲಿಲ್ಲ, ಒತ್ತಿದ್ದಾರೆ, ಅದು ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಒಳಗಡೆ ಗೂಡ್ ಕಟ್ಟಿದ್ದು ಕಚ್ಬಿಟ್ಟಿದೆ ಬಂದ್ಬಿಟ್ಟು. ಓಕೆ, ಸೊ ಎವ್ರಿ ಟೈಮ್ ಹೋಗ್ಬಿಟ್ಟು ನೀರ್ ತಗೊಂಡ್ಬರ್ತೀನಲ್ಲ, ಸೊ ಅದೇ ಜಾಗಕ್ಕೆ ಇವಾಗ ಹೋಗ್ಬಿಟ್ಟು ನೀರ್ನ ತಗೊಂಡ್ಬರ್ಬೇಕು. ಒಂದು ಫುಲ್ ಕ್ಯಾನ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಬೇಕಾಗುತ್ತೆ ಬಿಕಾಸ್ ಉಪಯೋಗಿಸ್ಬೇಕು. ನಮ್ಮ ಮಮ್ಮಿನೂ ಹೂ ಅತ್ತವ್ರೆ, ನಾನು ಏನು ಹೇಳಕ್ ಬಂದೆ ಅಂತ ನಮ್ಮ ಮಮ್ಮಿಗೆ ಗೊತ್ತಾಯ್ತು ಅಂತ ಹೂ ಅತ್ತವ್ರೆ ಅಂತ ನಾನು ಯೋಚನೆ ಮಾಡ್ತೀನಿ. ಸರಿ, ನಮ್ಮ ಹೋಗಿ ಬರ್ತೀನಿ. ನಮ್ಮ ಮಮ್ಮಿ ಯಾವಾಗಲೂ ಅಷ್ಟೇ ಪಾಯಿಂಟ್ ಇಟ್ಬಿಟ್ಟು ಕಳ್ಸಿಬಿಟ್ಟು ಬರೋಕ್ಕೆ ಬಂದೇ ಬರ್ತಾರೆ ಒಳಗಡೆ, ನಾನು ಎಲ್ಲರೂ ಹೋಗಲಿ. ಗೈಸ್, ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಒಂದು ಹಳೆ ವ್ಲಾಗು ಶೂಟ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ನಾಳೆ ಸಂಡೇ ಬೇರೆ, ಸೊ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಎರಡೆರಡು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇದು ಮುಗಿಯುತ್ತೆ ಆ್ಯಂಡ್ ಅದಾದಮೇಲೆ ಇವತ್ತಿನ ವ್ಲಾಗು ಅಂದರೆ ಇವತ್ತು ವ್ಲಾಗ್ ಮಾಡಿರೋದನ್ನು ಎಡಿಟ್ ಮಾಡಬೇಕು, ಸಿಕ್ಕಾಬಟ್ಟೆ ಕೆಲಸ ಇದೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರೀದಂಗೆ ಆ್ಯಂಡ್ ನೆಕ್ಸ್ಟ್ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ಕಾಯ್ತಾ ಇರಿ. ಸೊ ಸಿಗ್ತೀನಿ ಮತ್ತೆ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್. ಆಲ್ಮೋಸ್ಟ್ ಗುದ್ದಿದ್ದ, ಇಷ್ಟು ಗ್ಯಾಪಲ್ಲಿ ಮಿಸ್ ಆಯಿತು. ಸೊ ಎನಿವೇ